పునీత్ రాజ్ కుమార్ గారు ఇవత్తు 45వ వర్షద హుట్టుహబ్బవన్న ఆచరణ ಮಾಡುತ್ತಿರತಕ್ಕಂತ ಈ ಸಂದರ್ಭದಲ್ಲಿ ಅವರ ಬಗ್ಗೆ ನಾನು ವಿಶೇಷವಾಗಿ ಅವರ ಚಲನಚಿತ್ರರಂಗದಲ್ಲಿ ಅವರ ಪ್ರೌಢಿಮೆ ಯಶಸ್ಸನ್ನು ನಾವು ಕಣ್ಣಿಂದ ನೋಡ್ತಾ ಇದ್ದೇವೆ. ಚಿಕ್ಕ ವಯಸ್ಸಿನಲ್ಲಿ ತಂದೆ ಜೊತೆ ಹಿರಣ್ಯಕಶಿಪು ಪ್ರಹ್ಲಾದ ಪಾತ್ರದಲ್ಲಿ ತಂದೆ ಮಕ್ಕಳು ಮಾಡಿ ಅದ್ಭುತವಾದಂಥ ಕೀರ್ತಿಯನ್ನು ಗಳಿಸಿದಂಥ ಒಬ್ಬ ಚಿಕ್ಕ ಬಾಲಕನಾಗಿ ತನ್ನ ಪ್ರೌಢಿಮೆಯ ಪ್ರತಿಭೆಯನ್ನು ತೋರಿಸಿಕೊಟ್ಟಿದ್ದಾರೆ. ಈಗ ಇವತ್ತು 30ನೇ ಚಲನಚಿತ್ರ ಯುವರತ್ನ ಈ ಚಲನಚಿತ್ರವನ್ನು ತೆಗೆಯತಕ್ಕಂಥ ಹಂತದಲ್ಲಿ ಒಂದು ಕಾಯಿಲೆ ಏನು ಬಂದಿದೆ, ಅವರ ತಂಡ ವಿದೇಶಕ್ಕೆ ಹೋಗ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮುಂದೂಡಿದ್ದಾರೆ, ಅದನ್ನು ಕೂಡ ಮುಗಿಸ್ಬೇಕು ಅಂತಕ್ಕಂಥ ಒಂದು ತೀವ್ರತೆ ಕಾತುರತೆಯಿಂದ ಹೊರಟಿದ್ದಂಥ ತಂಡಕ್ಕೆ ಈ ಮಧ್ಯೆ ಏನು ಈ ಕರೋನಾ ಅಂತೇಳಿ ಒಂದೇನು ಕೆಟ್ಟ ಕಾಯಿಲೆ ಬಂದಿದೆ, ಅದನ್ನು ನಿಲ್ಲಿಸಿದ್ದಾರೆ. ಇದು ಸ್ವಲ್ಪ ದಿನ ಆದಮೇಲೆ ಹೋಗಿ ಇದನ್ನು ಪೂರ್ಣಗೊಳಿಸ್ತಕ್ಕಂಥ ನಮ್ಮೆಲ್ಲರ ಆಶಯ. ಅವರಿಗೆ 45ನೇ ವರ್ಷದ ಹುಟ್ಟುಹಬ್ಬದಲ್ಲಿ ಮುಂದೂ ಅತ್ಯಂತ ಕೀರ್ತಿಶಾಲಿಯಾಗಿ ತಂದೆಗಿಂತ ಹೆಚ್ಚು ಒಂದು ಪ್ರಶಸ್ತಿಯನ್ನು ಪಡೆಯತಕ್ಕಂಥ ಶಕ್ತಿ ಬರಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ತಾಯಿ ಶಾರದೆ ಲೋಕಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಕಲಾಮಾತೆಯ ಆರಾಧಕರಾದ ಪುನೀತ್ ರಾಜ್ಕುಮಾರ್ ಅವರಿಗೆ ಜನ್ಮದಿನದ ಹೃದಯಪೂರ್ವಕವಾದ ಶುಭಾಶಯಗಳು. ನಿಮ್ಮ ಸಾಧನೆ ಇನ್ನೂ ಎತ್ತರಕ್ಕೆ ಏರಲಿ. ನಿಮ್ಮ ತಂದೆಯಂತೆ ನೀವು ಕೂಡ ಉತ್ಕೃಷ್ಟವಾದ ಕೀರ್ತಿಯನ್ನು ಪಡೆಯಿರಿ ಅಂತ ನಾವು ಜನ್ಮದಿನದ ಸಂದರ್ಭದಲ್ಲಿ ನಿಮಗೆ ಹಾರೈಸುತ್ತೇವೆ. ಸತ್ಯಬ್ರಹ್ಮಾಯ ವಿದ್ಮಹೆ ಅಹಿಂಸಾ ಬೋಧಕಾಯ ಧೀಮಹಿ ತನ್ನೋ ಗಾಂಧಿ ಪ್ರಚೋದಯಾಯ. ಇವತ್ತು 44 ವರ್ಷ ಮುಗಿಸಿ 45ನೇ ವಸಂತಕ್ಕೆ ಕಾಲಿಡ್ತಾ ಇರುವ ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಕನ್ನಡದ ಚಿತ್ರರಂಗ ಜನತೆಯ ದೇವರಾಗಿರುವ ಡಾಕ್ಟರ್ ರಾಜ್ಕುಮಾರ್ ಅವರ ಮಗನಾದ ಪುನೀತ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಆಶಯವನ್ನು ಮತ್ತು ನನ್ನ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ಹಾಗೆ ಇನ್ನೊಂದು ವಿಚಾರ, ಬರೀ ಎಲ್ಲರೂ ಹ್ಯಾಪಿ ಬರ್ಡೇ ಹೇಳಿದ್ದಾರೆ, ಹುಟ್ಟು ಹಬ್ಬ ಆಗಬೇಕಾದ್ರೆ ಹುಟ್ಟಿದ್ದು ಅರ್ಥಪೂರ್ಣ ಆಗಬೇಕು. ಸೊ ಹಾಗಾಗಿ ಅವರ ತಂದೆ ಹುಟ್ಟು ಅಲ್ಲಿ ಸಾವಿಲ್ಲ, ಬರೀ ಹುಟ್ಟು ಮಾತ್ರ ಇದೆ. ಯಾಕೆ ರಾಜ್ಕುಮಾರ್ ಅವರು ಇವತ್ತು ಎಷ್ಟೋ ಅಭಿಮಾನಿಗಳ ಹೃದಯದಲ್ಲಿ, ಕನ್ನಡ ಚಿತ್ರರಂಗದಲ್ಲಿ, ಕನ್ನಡದ ಮಣ್ಣಲ್ಲಿ ದಿನ ದಿನ ಎಲ್ಲ ಕಲಾ ನಟರ ಮೂಲಕ ಅವರಿಗೆ ಮಾದರಿಯಾಗೋ ಮೂಲಕ ಪ್ರತಿ ಕ್ಷಣ ಹುಟ್ಟುತ್ತಾ ಇದ್ದಾರೆ. ಹಾಗೆ ಅವ್ರ ಮಗನಾದ ಪುನೀತ್ ಅವರಿಗೂ ಇದೇ ಥರ ದೊಡ್ಡ ಜವಾಬ್ದಾರಿ ಇದೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಚಿತ್ರರಂಗದಲ್ಲಿ ಕಲಾ ಸೇವೆಯ ಜೊತೆಗೆ ಸಾಮಾಜಿಕ ಸೇವೆಯನ್ನು ಕೊಟ್ಟು ಒಬ್ಬ ಚಿತ್ರನಟ ಸಾಮಾಜಿಕವಾಗಿಯೂ ಕಲಾರಂಗಕ್ಕೂ ತನ್ನ ಸಹೃದಯದಿಂದ ಹೃದಯ ವೈಶಾಲ್ಯತೆಯಿಂದ ಮಾದರಿಯಾಗಲಿ. ದೇವರವರಿಗೆ ಆರೋಗ್ಯ, ಐಶ್ವರ್ಯ, ಸಮಾಧಾನ ಇದೆಲ್ಲವನ್ನು ಕರುಣಿಸಲಿ. ತಾನೂ ಆನಂದವಾಗಿದ್ದು ಎಲ್ಲರನ್ನೂ ಆನಂದವಾಗಿಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ನಮಸ್ಕಾರ. ಪುನೀತ್ ರಾಜ್ಕುಮಾರ್ ಅವರ 45ನೇ ಹುಟ್ಟುಹಬ್ಬದ ಸುಸಂದರ್ಭದಲ್ಲಿ ನಾನು ಅವರಿಗೆ ಶುಭವನ್ನು ಹಾರೈಸುತ್ತಾ, ಪುನೀತ್ ರಾಜ್ಕುಮಾರ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ ಒಂದು ಹಾದಿಯನ್ನು ಹಾಕಿಕೊಟ್ಟಿದ್ರು ಅದೇ ಮಾರ್ಗದಲ್ಲಿ ನಡೀತಾ ಇರತಕ್ಕಂಥದ್ದು ನಮಗೆಲ್ಲರಿಗೂ ಸಂತೋಷವನ್ನು ತಂದಿದೆ. ಕನ್ನಡದ ಮೇರುನಟ ರಾಜ್ಕುಮಾರ್ ಅವರು ಪ್ರತಿ ಮನೆಯ ಮಾತಾಗಿದ್ದರು, ಪ್ರತಿ ಹೃದಯಗಳ ಮಾತಾಗಿದ್ದರು. ಅಂತಹವರ ಒಂದು ಮಾರ್ಗದರ್ಶನದಲ್ಲಿ ತಯಾರಾದಂತಹ ಪುನೀತ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗಕ್ಕೆ ಅಪಾರವಾದಂತಹ ಒಂದು ಕೊಡುಗೆಯನ್ನು ಕೊಡ್ತಾ ಬಂದಿದ್ದಾರೆ. ಅವರ ಈ ಹುಟ್ಟುಹಬ್ಬದ ಸುಸಂದರ್ಭದಲ್ಲಿ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಸಾಮರ್ಥ್ಯವನ್ನು ಕೊಟ್ಟು ಕರ್ನಾಟಕದ
ಎಲ್ಲ ಮನೆಗಳ ಮನಗಳನ್ನು ಗೆಲ್ತಕ್ಕಂತಹ ಶಕ್ತಿಯನ್ನು ಭಗವಂತ ದಯಪಾಲಿಸಲಿ ಅಂಥೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಮತ್ತೊಮ್ಮೆ ಕೋರ್ತಾ ಇದ್ದೀನಿ. ಇವತ್ತು ನಮ್ಮೆಲ್ಲರ ನೆಚ್ಚಿನ ಅಪ್ಪು ಪುನೀತ್ ರಾಜ್ಕುಮಾರಣ್ಣನ ಹುಟ್ಟಪ್ಪ. ನಾವಿವತ್ತು ಅಣ್ಣವರನ್ನು ಅವರಲ್ಲಿ ನೋಡ್ತೇವೆ. ಅಂಥ ನಮ್ಮ ಪ್ರೀತಿಯ ಅಪ್ಪು ಅಣ್ಣಂಗೆ ಕರ್ನಾಟಕದ ಸಮಸ್ತ ಯುವಕರ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅಂಧಕಾರವು ಓಡಿಸು, ಜ್ಞಾನ ಜ್ಯೋತಿಯ ಬೆಳಗಿಸು, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಪ್ಪಣ್ಣ. ದೇವರೊಳಗೆ ಮಾಡಿ. ಪ್ರೀತಿಯ ಪುನೀತ್ ರಾಜ್ಕುಮಾರ್ ಅವರೇ, ಅಪ್ಪುವರೇ, ನಿಮ್ಮ 45 ವರ್ಷದ ಹುಟ್ಟುಹಬ್ಬ ಅತ್ಯಂತ ಸುಂದರವಾಗಿರಲಿ, ಸಂತೋಷವಾಗಿರಲಿ. ನಿಮಗೆ ಹಾರ್ದಿಕ ಶುಭಾಶಯವನ್ನು ಕೋರಲಿಕ್ಕೆ ಬಯಸ್ತೇನೆ. ನಿಮ್ಮ ನಡತೆ, ನಿಮ್ಮ ಪ್ರೀತಿ, ನಿಮ್ಮ ಸಂಬಂಧಗಳು ತಮ್ಮ ತಂದೆಯವರಿಗೆ ತಕ್ಕ ಮಗ ಅಂತೇಳಿ ತಾವು ಅನ್ಸ್ಕೊಂಡಿದ್ದೀರಿ. ತಾವು ಎಷ್ಟೇ ಪ್ರಖ್ಯಾತರಾದರೂ ಕೂಡ ತಾವು ಇನ್ನೂ ಕೂಡ ನೆಲದ ಮೇಲೆ ನಡೀತಾ ಇರ್ತಕ್ಕಂಥದ್ದು ನನಗೆ ನಿಜವಾಗಿಯೂ ಕೂಡ ನಿಮ್ಮನ್ನು, ನಿಮ್ಮ ಗುಣದಲ್ಲಿರ್ತಕ್ಕಂಥ ವಿಶೇಷತೆಯನ್ನು ನಾನು ಭಾಳ ಇಷ್ಟಪಟ್ಟಿದ್ದೇನೆ. ತಾವು ಹೀಗೇನೆ ಇನ್ನಷ್ಟು ಸಮೃದ್ಧಿ, ಸಂತೋಷ ತಮಗೆ, ತಮ್ಮ ಪರಿವಾರದವರಿಗೆ, ತಮ್ಮನ್ನು ಇಷ್ಟಪಡುವಂಥ ಎಲ್ರಿಗೂ ಕೂಡ ಆ ಭಗವಂತ ಕರುಣಿಸಲಿ. ನಿಮ್ಮ ಸುಧಾಕರ್. ಪುನೀತ್ ರಾಜ್ಕುಮಾರ್ ಅವರ 45ನೇ ಹುಟ್ಟುಹಬ್ಬಕ್ಕೆ ಶುಭಾಶಯಗಳು. ಬಾಲಕ ನಟನಾಗಿ 80ರ ದಶಕದಲ್ಲಿ ಚಲಿಸುವ ಮೋಡಗಳಂಥ ಚಿತ್ರದೊಂದಿಗೆ ಪ್ರಸಿದ್ಧಿಯನ್ನು ಪಡೆದಂಥ ಅಪ್ಪು 45ರ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಕರೋನಾ ಬಂದಂಥ ಈ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಆಚರಿಸ್ಕೊಳ್ಳದೇ ತಮ್ಮ ಶುಭಾಶಯಗಳನ್ನು ಮಾತ್ರ ಕೋರಿ ಅಂತೇಳಿರುವಂಥದ್ದು ವಿಶೇಷವಾದಂಥದ್ದು. ಚಿತ್ರರಂಗದಲ್ಲಿ ನಿರ್ಮಾಪಕರಾಗಿ, ನಿರ್ದೇಶಕರಾಗಿ ಆ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸ್ತಾ ಇರತಕ್ಕಂಥದ್ರ ಜೊತೆಗೆ ಸಮಾಜದ ಒಂದು ಅಭಿವೃದ್ಧಿಯನ್ನು ಪಡಿಸ್ತಾ ಇರತಕ್ಕಂಥ ಏಳಿಗೆಯನ್ನು ಬಯಸುವಂಥ ಪುನೀತ್ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಯಶಸ್ವಿ ಆಗಲಿ ಅಂತ ಹೇಳ್ತಾ ಅವರಿಗೆ ಇನ್ನೊಂದು ಸಾರಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತೇವೆ. ನಮಸ್ಕಾರ. ನನ್ನ ಆತ್ಮೀಯ ಸ್ನೇಹಿತಂಥ ಪುನೀತ್ ರಾಜ್ಕುಮಾರ್ ಅವರಿಗೆ 45ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆಯ ಅದ್ಭುತವಾದಂಥ ಅವರು ಕೆಲಸ ಮಾಡ್ತಿದ್ದಾರೆ. ತಂದೆಗೆ ತಕ್ಕ ಮಗನಾಗಿ, ಒಳ್ಳೆಯ ಸ್ನೇಹಿತನಾಗಿ, ಅದ್ಭುತವಾದಂಥ ಅವರು ಕೆಲಸ ಚಿತ್ರರಂಗದಲ್ಲಿ ಮಾಡ್ತಿದ್ದಾರೆ. ನಿಜಕ್ಕೂ ಅವರಿಗೆ ದೇವರು ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ, ಮತ್ತು ಇನ್ನೂ ಹೆಚ್ಚಿನ ವರ್ಷ ಅವರ ಸೇವೆ ಕನ್ನಡ ಚಿತ್ರರಂಗದಲ್ಲಿ ಇರಲಿ, ಮತ್ತು ಕನ್ನಡ ಚಿತ್ರರಂಗವನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಲಿ ಅಂತ ಆ ಕೊಡೆಕಲ್ಲ ಬಸವಣ್ಣ ಹತ್ರ ಪ್ರಾರ್ಥನೆ ಮಾಡ್ತಾ ಇವತ್ತು ನನ್ನ ನೆಚ್ಚಿನ ಸೋದರ ಸ್ನೇಹಿತರಾದಂತಹ ಪುನೀತ್ ರಾಜ್ಕುಮಾರ್ ಅವರಿಗೆ ಇನ್ನೊಂದ್ಸರಿ ಹುಟ್ಟಿದಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತೇನೆ. ಕರ್ನಾಟಕ ರಾಜ್ಯ ಕಂಡ ಹೆಮ್ಮೆಯ ಚಿತ್ರನಟ ಪುನೀತ್ ರಾಜ್ಕುಮಾರ್ ಅವರ 45ನೇ ಹುಟ್ಟುಹಬ್ಬಕ್ಕೆ ನಾನು ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತೀನಿ. ಒಬ್ಬ ಬಾಲನಟಕನಾಗಿ ಪ್ರತಿಭೆಯ ಮೂಲಕ ತನ್ನದೇ ಆದಂತಹ ಹೆಜ್ಜೆ ಗುರುತನ್ನು ಮೂಡಿಸಿರ್ತಕ್ಕಂಥ, ಪ್ರತಿ ಪಾತ್ರಕ್ಕೂ ಜೀವ ತುಂಬಿ ತಂದೆ ಹಿರಿಯ ನಟ ದಿವಂಗತ ರಾಜ್ಕುಮಾರ್ ನೆನಪನ್ನು ಕಟ್ಟಿಕೊಡ್ತಕ್ಕಂಥ ಪುನೀತ್ರಿಗೆ 45ರ ಹರೆಯದ ಸಂಭ್ರಮ. 100 ಕಾಲ ಸುಖವಾಗಿ ಬಾಳಲಿ. ಒಂದು ಹೆಮ್ಮೆಯ ವಿಷಯ, ಪುನೀತ್ ರಾಜ್ಕುಮಾರ್ ನನ್ನ ಜಿಲ್ಲೆಯ ಅಳಿಯ. 100 ಕಾಲ ಸುಖವಾಗಿ ಬಾಳಲಿ ಅಂತ ನಾನು ಹಾರೈಸ್ತೇನೆ. ಪುನೀತ್, 100 ವರ್ಷ ಸುಖವಾಗಿರು.